ಟಾಪ್ ಟೆನ್ ಪುಸ್ತಕಗಳಲ್ಲಿ ಹತ್ತನೇ ಸ್ಥಾನದಲ್ಲಿ ಅಂದರೆ ಟಾಪ್ ಟೆನ್ ಅಲ್ಲಿ ಮತ್ತೆ ಸ್ಥಾನವನ್ನು ಪಡೆದುಕೊಂಡಿದೆ ಆಡಾಡ್ತಾ ಆಯುಷ್ಯ. ಗಿರೀಶ್ ಕಾರ್ನಾಡ್ ಅವರ ಆತ್ಮಕಥೆಗಳಿರುವಂತಹ ಆಡಾಡ್ತಾ ಆಯುಷ್ಯ ಹತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸಾಕಷ್ಟು ಕುತೂಹಲಕಾರಿ ಘಟನೆಗಳನ್ನು ಇಲ್ಲಿ ಆತ್ಮಕಥೆಗಳಲ್ಲಿ ಅವರು ಅಳವಡಿಸಿದ್ದಾರೆ. ಆಡಾಡ್ತಾ ಆಯುಷ್ಯ ಓದಿ ಬಹಳ ಸೊಗಸಾಗಿದೆ. ಹತ್ತನೇ ಸ್ಥಾನ. ಇನ್ನು ಒಂಬತ್ತನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಕಗ್ಗಕ್ಕೊಂದು ಕೈಪಿಡಿ. ಕಗ್ಗಕ್ಕೊಂದು ಕೈಪಿಡಿ ಈ ಬಾರಿ ಒಂಬತ್ತನೇ ಸ್ಥಾನದಲ್ಲಿ. ಡಿ ಆರ್ ವೆಂಕಟರಮಣನ್ ಇದನ್ನು ಬರೆದಿದ್ದಾರೆ. ಶ್ರೀ ನಿತ್ಯಾನಂದ ಪ್ರಕಾಶನ ಬೆಂಗಳೂರು. ಇದರ ಬೆಲೆ 225 ರೂಪಾಯಿ. ಈ ವಾರ ಟಾಪ್ 9 ಒಂಬತ್ತನೇ ಸ್ಥಾನದಲ್ಲಿ ಕಗ್ಗಕ್ಕೊಂದು ಕೈಪಿಡಿ ಒಂಬತ್ತನೇ ಸ್ಥಾನದಲ್ಲಿ. ಇನ್ನು ಎಂಟನೇ ಸ್ಥಾನದಲ್ಲಿರುವಂತಹದ್ದು ನ್ಯಾನೋ ಪ್ರಪಂಚ. ನ್ಯಾನೋ ಪ್ರಪಂಚ ಎಂಟನೇ ಸ್ಥಾನದಲ್ಲಿದೆ. ಇದು ನ್ಯಾನೋ ವಿಜ್ಞಾನ ಹಾಗೂ ನ್ಯಾನೋ ತಂತ್ರಜ್ಞಾನದ ಪರಿಚಯವನ್ನು ಕೊಡುತ್ತೆ. ಸಿ ಎನ್ ಆರ್ ರಾವ್ ಅವರ ಪುಸ್ತಕ. 200 ರೂಪಾಯಿ ಬೆಲೆ ಬಾಳುವಂತಹ ನ್ಯಾನೋ ತಂತ್ರಜ್ಞಾನ ಎಂಟನೇ ಸ್ಥಾನದಲ್ಲಿ. ಇನ್ನು ಸಾವಣ್ಣ ಪ್ರಕಾಶನದಿಂದ ಬಿಡುಗಡೆಗೊಂಡಿರುವಂತಹ ಪುಸ್ತಕ 101 ಮೌಲ್ಯಯುತ ಬದುಕಿಗೆ ನಿಶ್ಚಿತ ದಾರಿ. ಇದು ಈ ವಾರ 7ನೇ ಸ್ಥಾನದಲ್ಲಿದೆ. ಇದರ ಬೆಲೆ 150 ರೂಪಾಯಿ. ಅಂದರೆ ಇದು ಜೀವನ ಮಾರ್ಗದರ್ಶಿ ಕಥೆಗಳು. ಒಟ್ಟಾರೆಯಾಗಿ ಇದರ ಬೆಲೆ ಈ ಬಾರಿ 7ನೇ ಸ್ಥಾನದಲ್ಲಿ 101 ಮೌಲ್ಯಯುತ ಬದುಕಿಗೆ 150 ರೂಪಾಯಿ ಬೆಲೆ. 150 ರೂಪಾಯಿ ಬೆಲೆ ಬಾಳುತ್ತೆ. ಓಕೆ. ಇನ್ನು 6ನೇ ಸ್ಥಾನದಲ್ಲಿರುವಂತಹದ್ದು ಪುನರ್ಜನ್ಮ ಪುಸ್ತಕ. ಪುನರ್ಜನ್ಮ ಪುಸ್ತಕ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮರಣೋತ್ತರ ಜೀವನ. ಕುಳುಮರ್ವ ವೆಂಕಪ್ಪ ಭಟ್ ಅವರ ಪುಸ್ತಕ. ಈ ಪುಸ್ತಕ ದಕ್ಷಿಣ ಕನ್ನಡ ಕೈಂಥಜೆ ಪ್ರಕಾಶನ ಅವರ ಪುಸ್ತಕ. ಇದು ಬಹಳ ಸೊಗಸಾಗಿದೆ. ಪುನರ್ಜನ್ಮ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಅಮೂರ್ತ ಸ್ಫೂರ್ತಿ ಈ ಬಾರಿ 5ನೇ ಸ್ಥಾನದಲ್ಲಿದೆ. ಇದು ಊಹಿಸಲಾಗದ ಘಟನೆಗಳು ಆಸ್ಫೋಟಗೊಂಡಾಗ ಏನಾಗುತ್ತೆ ಅನ್ನುವಂಥದ್ದು. ಎಸ್ ಉಮೇಶ್ ಇದನ್ನು ಬರೆದಿದ್ದಾರೆ. ಇದರ ಲೇಖಕರು ಧಾತ್ರಿ ಪ್ರಕಾಶನ ಮೈಸೂರು. ಇದರ ಬೆಲೆ 125 ರೂಪಾಯಿ. 5ನೇ ಸ್ಥಾನದಲ್ಲಿ ಅಮೂರ್ತ ಸ್ಫೂರ್ತಿ ಈ ವಾರ. ಇನ್ನು 4ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ರಾಜಯೋಗ ದರ್ಶನ. ಶಮಂತ ಡಿ ಎಸ್ ಅವರ ರಾಜಯೋಗ ದರ್ಶನ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದು 120 ರೂಪಾಯಿ ಬೆಲೆ ಬಾಳುವಂತಹ ಪುಸ್ತಕ. ಪುಟ್ಟ ಪುಸ್ತಕ ಆದರೆ ಸಾಕಷ್ಟು ಮಾಹಿತಿಯನ್ನು ಹೊಂದಿರುವಂತಹದ್ದು. ಈ ಪುಸ್ತಕ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ ರಾಜಯೋಗ ದರ್ಶನ. ಈ ಬಾರಿ 3ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ನಾನು ಭಾರ್ಗವಿ. ಭಾರ್ಗವಿ ನಾರಾಯಣ್ ಅವರ ಆತ್ಮಕಥನ ಅಂಕಿತ ಪುಸ್ತಕ ಪ್ರಕಾಶನ. ಇದರ ಬೆಲೆ 250 ರೂಪಾಯಿ. ಈ ಬಾರಿ 3ನೇ ಸ್ಥಾನದಲ್ಲಿದೆ ನಾನು ಭಾರ್ಗವಿ. ಭಾರ್ಗವಿ ನಾರಾಯಣ್ ಅವರ ಆತ್ಮಕಥನ. ಇನ್ನು 2ನೇ ಸ್ಥಾನದಲ್ಲಿರುವಂತಹ ಪುಸ್ತಕ ಮರೆಯಲಾದೀತೆ. ಈ ಪುಸ್ತಕ ಕೂಡ ಯಾರಿಗೂ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಪುಸ್ತಕ ಮರೆಯಲಾದೀತೆ. ಬೆಳಗೆರೆ ಕೃಷ್ಣಶಾಸ್ತ್ರಿಯವರ ಅಚ್ಚಳಿಯದ ನೆನಪುಗಳ ಸಂಕಲನವನ್ನು ಹೊತ್ತಂತಹ ಪುಸ್ತಕ ಮರೆಯಲಾದೀತೆ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಬಹಳ ಸೊಗಸಾಗಿರುವ. ಇನ್ನು 1ನೇ ಸ್ಥಾನದಲ್ಲಿ ನಂಬರ್ 1 ಸ್ಥಾನದಲ್ಲಿ ಮಂದ್ರ. ಸರಸ್ವತಿ ಸಮ್ಮಾನ ಪುರಸ್ಕೃತ ಜನಪ್ರಿಯ ಕಾದಂಬರಿ ಎಸ್ ಎಲ್ ಭೈರಪ್ಪ ಅವರ ಕಾದಂಬರಿ ಮಂದ್ರ. ಸಾಹಿತ್ಯ ಭಂಡಾರ ಪ್ರಕಾಶನ ಬೆಂಗಳೂರು. ರೂಪಾಯಿ 380. ಮಂದ್ರ ಈ ಬಾರಿ ಪ್ರಥಮ ಸ್ಥಾನದಲ್ಲಿದೆ. ಇದು ಈ ವಾರದ ಟಾಪ್ 10 ಪುಸ್ತಕಗಳು.